ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾನು ನಿಮ್ಗೆಲ್ರಿಗೂ, ಪ್ರೆಗ್ನೆನ್ಸಿ ಆಗದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಮುಖ್ಯವಾದ ಕಾರಣ ಫಿಲೋಪಿಯನ್ ಟ್ಯೂಬ್ ಬ್ಲಾಕು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡೋಣ. ಮತ್ತೆ ಇದರಿಂದ ಹೇಗೆ ಮನೆಯಲ್ಲೇ ಒಂದು ಕಷಾಯನ ಮಾಡಿ ಇದನ್ನ ಕ್ಯೂರ್ ಮಾಡ್ಕೋಬಹುದು, ಕಷಾಯನ ಕುಡಿಯೋದ್ರಿಂದ ಇದನ್ನ ಹೇಗೆ ಈ ಬ್ಲಾಕ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ತಿಳಿಸ್ಕೊಡೋಣ ಅಂತ. ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಕ್ಕೆ ತುಂಬಾನೇ ಹಲವಾರು ಕಾರಣಗಳೇ ಇರುತ್ತೆ. ಈ ಕಾರಣಗಳಿಂದನೇ ತುಂಬಾ ಜನರು ಪ್ರೆಗ್ನೆನ್ಸಿ ಆಗೋದು ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಕೆಲವು ಮಹಿಳೆಯರಿಗೆ. ಆದ್ರೆ ಕೆಲವರಿಗೆ ಇದು ಗೊತ್ತೇ ಇರೋದಿಲ್ಲ, ನಮ್ಮ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಏನ್ ಮಾಡ್ಬೇಕು, ಇದು ಹೇಗೆ ಇದನ್ನ ಕಂಡು ಹಿಡಿಯೋದು ನಮ್ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಅಂದ್ರೆ, ನಿಮ್ಗೆ ಕೆಲವು ಸಿಂಪ್ಟಮ್ಸ್ ಕಾಡ್ತಾ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ಅವರು ನಿಮ್ದು ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತಾರೆ. ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ರೆ ಏನೆಲ್ಲ ಸಿಂಪ್ಟಮ್ಸ್ ನಮ್ನ ಕಾಡುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಫಿಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ ನಿಮ್ಗೆ ಗರ್ಭಕೋಶದ ಒಂದು ಸೈಡ್ ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವ ಸೈಡ್ ಆದ್ರೂ ಆಗಿರ್ಬೋದು, ಆ ರೈಟ್ ಅಲ್ಲಿ ಆಗಿರ್ಬೋದು ಅಥವಾ ಲೆಫ್ಟ್ ಅಲ್ಲಿ ಆದ್ರೂ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಪೇನ್ ಇರುತ್ತೆ. ಇದು ಒಂದು ಕಾರಣ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ತುಂಬಾನೇ ಪಿರಿಯಡ್ಸ್ ಆಗೋದು, ಅಂದ್ರೆ ಕಂಟಿನ್ಯೂಸ್ ಆಗಿ ಪಿರಿಯಡ್ಸ್ ಆಗೋದು, ಆಮೇಲೆ ಪೇನ್ ಪಿರಿಯಡ್ಸ್ ಆದಾಗ ಹೆವಿ ಜಾಸ್ತಿ ಪೇನ್ ಇರೋದು, ಅದು ಒಂದೇ ಸೈಡ್ ಪೇನ್ ಜಾಸ್ತಿ ಇರೋದು, ಇವೆಲ್ಲ ಸಿಂಪ್ಟಮ್ಸ್ ಇದ್ರೆ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಕೆಲವರಿಗೆ ಪಿರಿಯಡ್ಸ್ ಟೈಮ್ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಥವಾ ಒಂದ್ ಕಡೆ ಜಾಸ್ತಿಯಾಗಿ ಪೇನ್ ಆಗ್ತಾ ಇರುತ್ತೆ. ಇದು ಫಿಲೋಪಿಯನ್ ಟ್ಯೂಬ್ ಬ್ಲಾಕೇ ಆಗಿರ್ಬೇಕು ಅಂತ ಏನೂ ಇಲ್ಲ. ಆದ್ರೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಏನಕ್ಕೆ ಈಗ ಈ ತರ ಆಗ್ತಾ ಇದೆ ಅಂತ ಕಂಡುಹಿಡಿಯೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನಮ್ದು ಎಗ್ ಏನು ರಿಲೀಸ್ ಆಗುತ್ತಲ್ಲ ಓವರಿಯಿಂದ, ಅಂದ್ರೆ ಅಂಡಾಣುಯಿಂದ ಏನ್ ರಿಲೀಸ್ ಆಗುತ್ತೆ ಅದು ಫಿಲೋಪಿಯನ್ ಟ್ಯೂಬ್ ಇಂದ ಬಂದು ಗರ್ಭಾಶಯದಲ್ಲಿ ಇಂಪ್ಲಾಂಟ್ ಆಗುತ್ತೆ, ಅಂದ್ರೆ ಕೂರುತ್ತೆ. ಅವಾಗ ಏನಾಗುತ್ತೆ, ಈ ಮೊಟ್ಟೆ ಬರೋ ಜಾಗದಲ್ಲಿ ಬ್ಲಾಕ್ ಇದ್ರೆ ಆ ಮೊಟ್ಟೆ ನಮ್ದು ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ಕೊಂಡು ಇಂಪ್ಲಾಂಟೇಶನ್ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಇವಾಗ ಫಿಲೋಪಿಯನ್ ಟ್ಯೂಬ್ ಹಿಂಗಿರುತ್ತೆ, ಅವಾಗ ಮಧ್ಯದಲ್ಲಿ ಬಂದು ಬ್ಲಾಕ್ ಇದ್ರೆ ಅಲ್ಲೇ ಅದು ಇಂಪ್ಲಾಂಟ್ ಆಗ್ಬಿಡುತ್ತೆ, ಅಂದ್ರೆ ಟ್ಯೂಬ್ ಅಲ್ಲೇ ಪ್ರೆಗ್ನೆನ್ಸಿ ಆಗುತ್ತೆ. ಇದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಮೊಟ್ಟೆಗೆ ಈ ಸ್ಪರ್ಮ್ಸ್ ಏನು ಅದನ್ನು ಹೋಗಿ ಈ ಕೂಡ್ಕೊಳ್ಳಕ್ಕೂ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ಸ್ಪರ್ಮ್ ಮತ್ತು ಎಗ್ ಮೀಟ್ ಆಗಿಲ್ಲ ಅಂತ ಅಂದ್ರೆ ಯಾವುದೇ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಏನಾಗುತ್ತೆ, ಅದು ಒಂದು ಕಾರಣ ಆಗಿರುತ್ತೆ. ಈ ಫಿಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ ಇದರಿಂದನೂ ನಮ್ಗೆ ಪ್ರೆಗ್ನೆನ್ಸಿ ಆಗೋದು ತುಂಬಾನೇ ಕಷ್ಟ. ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ರೆ ಹೇಗಿದ್ನ ಕಂಡು ಹಿಡಿತಾರೆ ಡಾಕ್ಟರ್ಸು ಅಂತ ಅಂದ್ರೆ, ಇದನ್ನ ಒಂದ್ ರೀತಿಯ ಎಕ್ಸ್ರೇ ಮಾಡ್ಬಿಟ್ಟು ಕಂಡು ಹಿಡಿತಾರೆ ಡಾಕ್ಟರ್ಸು. ಇದಕ್ಕೆ HSG ಅಂತ ಹೇಳಿ ಎಕ್ಸ್ರೇನ ಕರೀತಾರೆ, ಇಲ್ಲಾಂದ್ರೆ ಅಲ್ಟ್ರಾಸೌಂಡ್ ಮಾಡ್ಬಿಟ್ಟು ಕಂಡು ಹಿಡಿತಾರೆ. ಇನ್ನ ಹಲವಾರು ಟೆಸ್ಟ್ ಇಂದಾನೇ ಕಂಡು ಹಿಡಿತಾರೆ. ಇದು ಈ ಮೂಲಕವಾಗಿ ಅವರಿಗೆ ಕಂಪ್ಲೀಟ್ ಆಗಿ ನಿಮ್ಗೆ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ಯಾ ಅಂತ ತಿಳಿಸ್ಕೊಡ್ತಾರೆ. ಆದ್ರೆ ಇವಾಗ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ನಾನೊಂದು ಇವಾಗ ನಿಮ್ಗೆ ಸಿಂಪಲ್ ಆಗಿರೋ ಅಂತ ಕಷಾಯನ ಹೇಳ್ಕೊಡ್ತೀನಿ. ಇದನ್ನ ಕಂಟಿನ್ಯೂಸ್ ಆಗಿ ಡೈಲಿ ನೀವು ಕುಡಿತಾ ಬಂದ್ರಿ ಅಂದ್ರೆ ನಿಮ್ದು ಫಿಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಏನಿರುತ್ತೆ ಅದು ಕಡಿಮೆ, ಅಂದ್ರೆ ಅದು ಕರಗ್ತಾ ಹೋಗುತ್ತೆ. ಸೊ ನಿಮ್ಗೆ ಟ್ಯೂಬ್ ಬ್ಲಾಕ್ ಇರೋದ್ರಿಂದ ಅದು ಕರಗೋದ್ರಿಂದ ಆರಾಮಾಗಿ ಪ್ರೆಗ್ನೆನ್ಸಿ ಆಗೋ ಅಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಇವಾಗ ಆ ಕಷಾಯನ ಹೇಗ್ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಒಂದು ಗ್ಲಾಸ್ ಅಷ್ಟು ಹಾಲು ಹಾಕೋಬೇಕಾಗುತ್ತೆ. ಅದಕ್ಕೆ ಒಂದು ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಪೀಸ್ ಅಷ್ಟು ಚಕ್ಕೆ, ಹಾಗೆ ಸ್ವಲ್ಪ ಚೂರಷ್ಟು ಶುಂಠಿ, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕಾಗುತ್ತೆ. ಅರಿಶಿನ ಪುಡಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು, ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ. ಅದ್ರದ್ದು ಸಾರ ಎಲ್ಲ ಆ ಹಾಲಲ್ಲಿ ಬಿಟ್ಕೋಬೇಕು. ಇವಾಗ ಚೆನ್ನಾಗಿ ಕುದಿಸ್ಬೇಕಾಗತ್ತೆ, ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನಾನು. ಇವಾಗ ಒಂದು ಕಪ್ಗೆ ಅದನ್ನ ಸೋಸ್ಕೋಬೇಕಾಗತ್ತೆ. ಇವಾಗ ಈ ಕಷಾಯ ರೆಡಿ ಆಯ್ತು ಅಂತಾನೆ ನೋಡಿದ್ರಲ್ಲ ಫ್ರೆಂಡ್ಸ್,
ಎಷ್ಟು ಈಸಿಯಾಗಿ ಕಷಾಯನ ಮಾಡಬಹುದು ಅಂತ. ಇದನ್ನ ಡೈಲಿ ಸೇವಿಸ್ತಾ ಬನ್ನಿ, ಒಂದ ನೈಟ್ ಟೈಮ್ ಸೇರಿಸಿ, ಇಲ್ಲ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಾದ್ರೂ ಸೇರಿಸಿ. ಏನು ಬರೀ ಹೊಟ್ಟೆನಲ್ಲಿ ಕುಡಿಬೇಕು ಅಂತ ಏನು ಇಲ್ಲ, ಇದನ್ನ ನಿಮ್ ಡಯಟ್ ಜೊತೆ ಒಂದು ಫಾಲೋ ಮಾಡಿ ಅಷ್ಟೇ. ಆದಷ್ಟು ಬೆಳ್ಳುಳ್ಳಿನ ತಿನ್ನಿ, ನಿಮ್ಮ ಆಹಾರದಲ್ಲಿ ಸೇವಿಸಿ ಅಥವಾ ಹಾಗೆ ತಿನ್ನಕ್ಕಾದ್ರೆ ತಿನ್ನಿ. ಯಾಕಂದ್ರೆ ಇದರಲ್ಲಿ ತುಂಬಾನೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ನ ಸರ್ಕ್ಯುಲೇಷನ್ ನ ಚೆನ್ನಾಗಿ ಮಾಡುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ ನ ಚೆನ್ನಾಗಿ ಮಾಡೋದ್ರಿಂದ ಈ ಬ್ಲಾಕೇಜ್ ಏನಿರುತ್ತೆ ಇದು ಕರೆಕ್ಟ್ ಆಗಿ ಬರುತ್ತೆ. ಇದು ಕೂಡ ಒಂದು ನಿಮ್ದು ಡಯಟ್ ಜೊತೆ ಈ ಕಷಾಯದ ಜೊತೆ ಫಾಲೋ ಮಾಡ್ತಾ ಬನ್ನಿ. ಹಾಗೆ ತಿನ್ನಕ್ಕೂ ಬೆಳ್ಳುಳ್ಳಿನ, ವಿಟಮಿನ್ ಸಿ ರಿಚ್ ಫುಡ್ಸ್ ನ ಜಾಸ್ತಿ ಆಗಿ ತಿನ್ಬೇಕು. ವಿಟಮಿನ್ ಸಿ ರಿಚ್ ಫುಡ್ ಅಂದ್ರೆ ಆರೆಂಜು, ಸ್ಟ್ರಾಬೆರಿ, ಗ್ರೇಪ್ಸ್ ಈ ತರದೆಲ್ಲ ಫುಡ್ಸ್ ನ ಜಾಸ್ತಿ ತಿನ್ನಿ. ಇದೂ ನಿಮ್ಗೆ ಈ ಟ್ಯೂಬ್ಸ್ ಏನ್ ಬ್ಲಾಕ್ ಆಗಿರುತ್ತಲ್ಲ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಸಿಟ್ರಿಕ್ ಫ್ರೂಟ್ಸ್ ನ ನಿಮ್ದು ಡಯಟ್ ಅಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಜಾಸ್ತಿಯಾಗಿ ನೀರ್ ಕುಡಿಯಿರಿ. ನೀರ್ ಕುಡಿಯೋದು ಒಂದು ಒಳ್ಳೆ ವಿಧಾನನೇ. ಇದರಿಂದನೂ ನಮ್ದು ಬಾಡಿನಲ್ಲಿ ಏನೆಲ್ಲ ಕೆಟ್ಟದಾಗಿರೋ ಅಂತ ಅಂಶಗಳು ಏನಿರುತ್ತೆ ಅವೆಲ್ಲ ಹೋಗುತ್ತೆ. ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಏನ್ ಮೆಡಿಕೇಶನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಕೊಡೋ ಮೆಡಿಕೇಶನ್ ಫಾಲೋ ಮಾಡೋದು ಉತ್ತಮ ಅಂತಾನೆ ಹೇಳ್ತೀನಿ. ಕೆಲವೊಂದ್ಸಲ ನಾವು ಏನ್ ಹೇಳ್ತಾರೆ, ಡಾಕ್ಟರ್ಸ್ ರೆಕಮೆಂಡ್ ಮಾಡ್ಬಿಡ್ತಾರೆ ಸರ್ಜರಿ ಮಾಡಿ ಅಂತ ಹೇಳ್ಬಿಟ್ಟು. ಸಲಿತಾರೆ ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಮಾಡ್ತಾರೆ, ಈ ರೀತಿಯಾದ ಸರ್ಜರಿ ಮಾಡಿಬಿಟ್ಟೆ ಆ ಫಿಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಬ್ಲಾಕ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾರೆ. ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಲ್ಲರ ಕೈಗೂ ಎಟಕದಿಲ್ಲ. ಅಂತವ್ರು ನೀವು ಈ ತರ ಕಷಾಯ ಮಾಡ್ಕೊಂಡು ಹಳೆ ವಿಧಾನದಿಂದನೇ ಏನು ನೀವು ರಿಮೂವ್ ಮಾಡ್ಕೋಬಹುದು. ಇದು ಹಳೆ ಕಾಲದಿಂದ ಇದಕ್ಕೋಸ್ಕರ ಮಾಡ್ಕೊಂಡು ಬರ್ತಿರೋ ಅಂತ ಈ ಒಂದು ಕಷಾಯ ಇದು. ಇದನ್ನೇ ಕಂಟಿನ್ಯೂಸ್ ಆಗಿ ನೀವು ನಿಮ್ ಡೈಲಿ ರೊಟೀನ್ ಅಲ್ಲಿ ಫಾಲೋ ಮಾಡ್ತಾ ಬಂದ್ರೆ 100% ನಿಮ್ದು ಬ್ಲಾಕ್ ಏನಿದೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಬ್ಲಾಕ್ ಇದ್ರೆ ಏನನ್ನು ತಿನ್ಬಾರ್ದು, ಏನೆಲ್ಲ ಮಾಡಬಾರ್ದು ಅಥವಾ ಏನನ್ನ ತಿನ್ಬಾರ್ದು ಅಂತ ಅಂದ್ರೆ, ನೀವು ಆದಷ್ಟು ಕಾಲಿಫ್ಲವರ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ನೀವು ಸಿಗರೇಟ್ ಸೇದೋದು ಅಥವಾ ಡ್ರಿಂಕ್ಸ್ ಮಾಡೋದನ್ನ ಮಾಡ್ಲೇಬಾರ್ದು. ಇದೇನಾದ್ರು ಹ್ಯಾಬಿಟ್ ಇದ್ರೆ ಇದನ್ನ ಮಾಡಬಾರ್ದು. ಮಾಡೋದ್ರಿಂದ ಇನ್ನ ಬ್ಲಾಕ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಆಮೇಲೆ ಅದನ್ನ ರಿಮೂವ್ ಮಾಡೋದು ತುಂಬಾನೇ ಕಷ್ಟ. ಕೊನೆಯಲ್ಲಿ ಒಂದು ವಿಷಯನ ಹೇಳ್ತೀನಿ, ನಾನೇನು ಡಾಕ್ಟರ್ ಅಲ್ಲ, ನಾನು ಹಿರಿಯರಿಂದ ತಿಳ್ಕೊಂಡಿರೋ ಅಂತ ಕೆಲವು ಪದ್ಧತಿಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತಿರೋದು. ನಾನು ತಿಳ್ಕೊಂಡಿರೋದ ಹಿರಿಯರು ಯಾರಾದ್ರೂ ನನ್ಗೆ ತಿಳಿಸಿರೋ ಅಂತ ಪದ್ಧತಿನ ನಾನು ನಿಮ್ಗೆ ಹೇಳಿರೋದು. ಇಲ್ಲಿಂದ ಹೇಗೆ ಇದನ್ನ ಈ ತರ ಸಮಸ್ಯೆ ಬಂದಾಗ ಹೇಗೆ ಕ್ಯೂರ್ ಮಾಡ್ಕೊಂತಿದ್ರು ಅಂತ ಕೇಳಿಬಿಟ್ಟು ಅದರಿಂದ ನಾನು ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ, ನಿಮ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ ನ ನಾನು ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.